ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ರೂವಾರಿ ಡಿಕೆ ಶಿವಕುಮಾರ್ ಅಂತೇಳಿ ವಕೀಲ ಹಾಗೆ ಬಿಜೆಪಿ ಮುಖಂಡ ದೇವರಾಜೇಗೌಡರು ಆರೋಪವನ್ನ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ದಾರೆ ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಪೆನ್ ಡ್ರೈವ್ ಬಿಡುಗಡೆಯಾದ ಹಿಂದಿನ ಕಥಾನಾಯಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಬಂತಹ ಆರೋಪವನ್ನ ಇದೀಗ ಮಾಡಲಾಗಿದೆ. ಹಾಸನದ ಬಿಜೆಪಿ ಮುಖಂಡ ಮತ್ತು ವಕೀಲ ದೇವರಾಜೇಗೌಡ ಗಂಭೀರ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ದೇವರಾಜೇಗೌಡರು ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಪ್ಪಟ ಸುಳ್ಳಿನ ಪತ್ರಿಕಾಗೋಷ್ಠಿಯನ್ನ ದೇವರಾಜೇಗೌಡರು ನಡೆಸಿದ್ದಾರೆ. ಪೆನ್ ಡ್ರೈವ್ ಮತ್ತು ಬಿಜೆಪಿ ಆಂತರಿಕ ವಿಚಾರಗಳನ್ನ ನನಗೆ ತಿಳಿಸ್ತೀನಿ ಅಂತ ಹೇಳಿ ದೇವರಾಜೇಗೌಡರು ಈ ಹಿಂದೆ ಕೂಡ ಹೇಳಿದ್ರು. ಆದ್ರೆ ನನಗೆ ಸಮಯ ಸಿಕ್ಕಿರಲಿಲ್ಲ, ಅವ್ರ ಜೊತೆ ಕೂಡ ನಾವು ಮಾತನಾಡಿರಲಿಲ್ಲ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆ ಬಿಚ್ಚಿಡ್ತೇನೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಈ ಮೂಲಕವಾಗಿ ರವಾನೆ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ದೇವರಾಜೇಗೌಡರು ಮಾಡುವಂತಹ ಆರೋಪಗಳು ಸತ್ಯಕ್ಕೆ ದೂರವಾಗಿರುವಂತಹದ್ದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೇವರಾಜೇಗೌಡರು ವಕೀಲ ಹಾಗೂ ಬಿಜೆಪಿಯ ಮುಖಂಡ. ಹಾಸನದಲ್ಲಿ ಸಿಕ್ಕಂತಹ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಆರೋಪವನ್ನು ಮಾಡಿರತಕ್ಕಂತಹದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ. ಈ ಒಂದು ಪೆನ್ ಡ್ರೈವ್ಗಳ ವಿಚಾರ ಅಶ್ಲೀಲ ವಿಡಿಯೋದ ಮುಖ್ಯ ರೂವಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪಗಳನ್ನು ದೇವರಾಜೇಗೌಡರು ಮಾಡಿದರು. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್. ದೇವರಾಜೇಗೌಡರು ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪೆನ್ ಡ್ರೈವ್ ಮತ್ತು ಬಿಜೆಪಿಯ ಆಂತರಿಕ ವಿಚಾರಗಳನ್ನು ನನಗೆ ತಿಳಿಸ್ತೀನಿ ಅಂತೇಳಿ ಈಗಾಗಲೇ ಕೂಡ ದೇವರಾಜೇಗೌಡರು ಒಂದು ಮಾತುಕತೆಯ ಮೂಲಕವಾಗಿ ಫೋನ್ ಸಂಭಾಷಣೆ ಮೂಲಕವಾಗಿ ಹೇಳಿದರು. ಅದನ್ನು ಹೊರತುಪಡಿಸಿದ್ರೆ ಅವರ ವಿಚಾರವಾಗಿ ಬೇರೆ ಯಾವುದೇ ವಿಚಾರವಾಗಿ ನಾವು ಮಾತನಾಡಿಲ್ಲ. ಇದೀಗ ಇದನ್ನೇ ಸಲಿಗೆಯಾಗಿ ಬಳಸಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಉರಿಸ್ತಾ ಇದ್ದಾರೆ. ಇದಕ್ಕೂ ಕೂಡ ತಕ್ಕ ಉತ್ತರವನ್ನು ನೀಡ್ತೇನೆ, ಸುದ್ದಿಗೋಷ್ಠಿಯನ್ನು ನಡೆಸ್ತೇನೆ, ಆ ಮೂಲಕವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆ ಬಿಚ್ಚಿಡ್ತೇನೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ದೇವರಾಜೇಗೌಡರು ಹಿಂದೆ ಏನೇನು ಕೆಲಸ ಮಾಡಿದ್ರು, ಮಾಧ್ಯಮಗಳೊಂದಿಗೆ ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು, ಅದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಇದನ್ನು ಮತ್ತೊಮ್ಮೆ ಹೇಳುವಂತಹದ್ದು ಅಗತ್ಯ ಇಲ್ಲ, ಇವರ ಮಾತುಗಳನ್ನು ನಂಬುವಂತಹದ್ದು ಕೂಡ ಅಗತ್ಯ ಇಲ್ಲ. ಇವರಿಗೆ ಸ್ಪಷ್ಟ ಸಂದೇಶಗಳನ್ನು, ಸ್ಪಷ್ಟ ಸೂಚನೆಗಳನ್ನು ಕೂಡ ಕೊಡ್ತೇನೆ. ಅವರು ನಮ್ಮ ಜೊತೆ ಏನೆಲ್ಲ ಮಾತನಾಡಿದ್ರು ಅದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಡ್ತೇನೆ. ಒಟ್ಟಾರೆಯಾಗಿ ದೇವರಾಜೇಗೌಡರು ನನ್ನ ಮೇಲೆ ಮಾಡ್ತಿರ್ತಕ್ಕಂಥ ಆರೋಪ ಏನಿದೆ, ಪೆನ್ ಡ್ರೈವ್ ಹಾಗೇ ಈ ಒಂದು ಅಶ್ಲೀಲ ವಿಡಿಯೋದ ರೂವಾರಿ ಡಿಕೆ ಶಿವಕುಮಾರ್ ಅನ್ನುವಂತಹದ್ದು, ಎಲ್ಲದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಇಂದು ಸಂಜೆ ಬಿಜೆಪಿ ಮುಖಂಡ ದೇವರಾಜೇಗೌಡರು ಅಪ್ಪಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು. ನಾನು ಊರಿನಲ್ಲಿಲ್ಲ, ಇಲ್ಲಾಂದ್ರೆ ಎಲ್ಲ ಮಾಧ್ಯಮಗಳ ಹತ್ರ ಖಂಡಿತ ನಾನು ಮಾತಾಡ್ತಾ ಇದ್ದೆ. ಇವ್ರು ಏನು ಮಾತಾಡಿದ್ದಾರೆ, ಏನು ಆರೋಪ ಮಾಡಿದ್ದಾರೆ, ಎಲ್ಲ ಸುಳ್ಳಿನ ಕಂತೆ. ಎಲ್ಲ ಅನೇಕ ವಿಚಾರಗಳನ್ನ, ಪೆನ್ಡ್ರೈವ್ ವಿಚಾರ ಇರ್ಬೋದು, ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನು ಮಾಡಿದ್ರು. ಆದರೆ ನನಗೆ ಸಮಯ ಸಿಕ್ಕಲಿಲ್ಲ. ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ. ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದರೆ ನನಗೂ ಆತನಿಗೂ ಯಾವ ಥರದ ಸಂಬಂಧನೂ ಇಲ್ಲ. ಅವನು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು
ದೊಡ್ಡ ರಾಜಕೀಯ ಷಡ್ಯಂತ್ರವನ್ನ ಇಂಥ ಷಡ್ಯಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಅರಿವಿದೆ. ಹಿಂದೆ ದೇವರಾಜೇಗೌಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ, ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ. ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ. ವಕೀಲ ಹಾಗೂ ಬಿಜೆಪಿ ನಾಯಕ ದೇವರಾಜೇಗೌಡರು ಮಾಡಿರ್ತಕ್ಕಂತ ಆರೋಪ ಏನಿದೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದಂತಹ ವಿಚಾರ ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ನಾನು ಸ್ಪಷ್ಟನೆಯನ್ನ ಕೊಡ್ತೇನೆ. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ ಬಿಜೆಪಿ ಆಂತರಿಕ ವಿಚಾರವನ್ನ ಕಾಂಗ್ರೆಸ್ ನಾಯಕರು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಅನ್ನೋದ್ರಿಂದ ಹಿಡಿದು ಈ ಒಂದು ಅಶ್ಲೀಲ ವಿಡಿಯೋದ ಪೆಂಡ್ರೆ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಯಾವುದು ಕೂಡ ನಾವು ನೇರವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಮಾತುಕತೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ನನ್ನ ಮೇಲೆ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ನಂದು ಯಾವುದೇ ರೀತಿಯ ತಪ್ಪಿಲ್ಲ. ನಾನು ಯಾವುದು ಕೂಡ ಈ ಒಂದು ಕೆಟ್ಟ ಕೆಲಸವನ್ನ ಮಾಡುವಂತಹ ರೀತಿಯಲ್ಲಿ ನಡ್ಕೊಂಡಿಲ್ಲ ಅನ್ನುವುದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ದಾರೆ. ಇಮ್ಮತಃ ಅಶ್ಲೀಲ ವಿಡಿಯೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವರಾಜೇಗೌಡರು ಮಾಡಿದಂತಹ ಆರೋಪ ಏನಿದೆ, ಈ ಒಂದು ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್.